ಅವರಿಗೆ ಗೊತ್ತೇನು ಅಂತೇಳೆ. ಮುಂದೆ ಅದರ ನಂತರ ಎಂ ಪಿ ಕೃಷ್ಣವೇಣಿ, ಹಿರಿಯ ಭೂವಿಜ್ಞಾನಿ ಮಂಗಳೂರು, ಈ ನಾಲ್ಕು ಜನರು ಈಗ ಸಿಕ್ಕೊಂಡಿದ್ದಾರೆ. ಈ ನಾಲ್ಕು ಜನದಿಂದವರು ಇವ್ರು ಯಾವ ದುಡ್ಡು ಅಂದ್ರೆ ಇದು ನಮ್ಮದೇ ದುಡ್ಡು ರೀ, ನಮ್ಮ ಟ್ಯಾಕ್ಸ್ ದುಡ್ಡು, ಇದು ಸಿಕ್ಕೊಂಡಿದ್ದಾರೆ. ಆದರೆ ಸಿಕ್ಕೊಂಡಿದ್ದ ತನಿಖೆ ಆಗ್ತದೆ, ಆ ಬ್ಯಾಂಡ್ನವ್ರು ಒಪ್ಪಿಗೆ ಕೊಡಬೇಕು, ಲೋಕಾಯುಕ್ತ ತಮ್ಮ ರಿಪೋರ್ಟ್ ಕಳಿಸ್ತಾರೆ, ರಿಪೋರ್ಟ್ ಕಳಿಸ್ ಕೋರ್ಟ್ಗೆ ಹೋಗಿಬಿಡ್ತದೆ, ಕೋರ್ಟ್ನಾಗಿನ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ತಿಮಿಗಳು ದಾಡ್ಕೊಂಡು ಹೋಗಿಬಿಡ್ತಾರೆ. ಬೇರೆನ ತೊಗೊಳ ಬಲಿನ ತೊಗೊಂಡ್ಬಿಡ್ತಾರೆ, ಬೇರೆ ಇಲ್ಲ ಬಲಿನ ಹೋಗ್ತಾರೆ ಅಥವಾ ಬೇರೆನ ಕಿತ್ಕೊಂಡು ಹೋಗಿಬಿಡ್ತಾರೆ. ಇವರಿಗೆ ಶಿಕ್ಷೆ ಆಗೋದು ಯಾವಾಗಪ್ಪ? ಲೋಕಾಯುಕ್ತ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೇಳಿದ್ದಾರೆ, ಒಟ್ಟು 25 ಸ್ಥಳಗಳಲ್ಲಿ ಹೋಗಿ ಅವ್ರನ್ನ ಎಲ್ಲ ಕಡೆಯಿಂದ ಇದು ಮಾಡಿ ಪಾಪ ಮಾಡಿದ್ದಾರೆ, ಹುಡುಗಿ ತೆಗೆದಿದ್ದಾರೆ, ಇಷ್ಟಾರ ಅದಾವ ಅಂತೇಳಿ. ಇವರಲ್ಲಿ ಒಬ್ಬರಿಗೆ ಶಿಕ್ಷೆ ಆಗ್ತದೇನು ಅಂತ ಒಂದು ಇವತ್ತು ಮುಡುತ್ತಿರೋ ಪ್ರಶ್ನೆ. ನಾವೆಲ್ಲ ಸುದ್ದಿ ಮಾಡ್ತೀವಿ, ಏ ಇಷ್ಟು ಸಿಕ್ತೀರಿ, ಈ ವಿಶೇಷವಾಗಿ ಈಗ ಮಧ್ಯದಾಗ ಎಲ್ ಕೆ ತಿಪ್ಪೇಸ್ವಾಮಿ ನಿರ್ದೇಶಕ ನಗರ ಯೋಜನೆ, ನಗರ ಯೋಜನೆ ಗೊತ್ತು ನಿಮಗೆ ಯಾವ ರೀತಿಯಲ್ಲಿ ಇರ್ತದೆ ಅಂತೇಳಿ. ಇದೇ ನಮ್ಮ ಇವು ಮುನ್ಸಿಪಾಲ್ಟಿಗಳು, ಗ್ರಾಮ ಪಂಚಾಯತ್ಗಳು ಯಾವ ರೀತಿ ಹೊಡಿತಿರ್ತಾರೆ ಅಲ್ಲಿ ಮೆಂಬರ್ಗಳು ನಮಗೆ ಗೊತ್ತದ ಅಂತಾರೆ. ಈ ಒಂದು ನಗರ ಯೋಜನೆ 2.50 ಕೋಟಿ ಮೌಲ್ಯದ ಎರಡು ಬಂಗಲೆ ಅದಾವ ಅಂತಿವರು, 2.50 ಕೋಟಿ ಬಂಗಲೆಗಳು, ಒಂದು ನಿವೇಶನ ಮತ್ತು 7 ಎಕರೆ 20 ಗುಂಟೆ ಕೃಷಿ ಜಮೀನು ಅದ ಅಂತಿವರು. ನೋಡಿ ಎಷ್ಟು ಕಳಿಸ್ಕೊಂಡಿದ್ದಾರೆ ಪಾಪ. ಇನ್ನು ಆನಂತರ ಇವ್ರದ್ದು ಇನ್ನೊಂದೇನಪ್ಪ ಅಂದರೆ 58.73 ಲಕ್ಷದ ಆ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ದುಬಾರಿ ಕೈಗಡಿಯಾರಗಳು, 8 ಉಂಗುರುಗಳು, 10 ಚಿನ್ನದ ಸರಗಳು, 29 ಲಕ್ಷ ಮೌಲ್ಯದ ವಾಹನಗಳು, 8 ಲಕ್ಷ ನಗದು, 15,000 ರೂಪಾಯಿ ಮೌಲ್ಯದ ಇತರ ವಸ್ತುಗಳು, ಇಷ್ಟೆಲ್ಲ ಕೊಡ್ಕೊಂಡು 3.46 ಕೋಟಿ ರೂಪಾಯಿ. ಅಲ್ಲರಿ, ದಿನದ ಮುಂಜಾನೆ ಸಾಯಂಕಾಲ ತಂದು ಹೇಳಿದ್ರೆ ನಾವು 8 ಗಳಿಸ್ತೀವಿ ನೋಡ್ತಾ ಇದ್ದೀವಿ. ನಮಗೆ ಯಾರು 300, 400, 500 ಕೊಡೋದಿಲ್ಲ ಈ ಒಂದು ಅಸಂಘಟಿತ ಕಾರ್ಮಿಕರಿಗೆ. ಮತ್ತು ನಾಳೆ ಉದ್ಯೋಗ ಇಲ್ಲ ಅಂದರೆ ಎಲ್ಲಿ ಹೋಗಿಬಿಡೋದು? ಅದು 500 ಮುಂದಿನ ದಿನ ನೀವು ಕಂಟಿನ್ಯೂ ಮಾಡಬೇಕು. ಈ ಪರಿಸ್ಥಿತಿ ಒಂದು ಕಡೆ ಇದ್ದರೆ ಇನ್ನೊಂದು ಈ ರೀತಿ ರೀ, ಇವ್ರ ಪೇಮೆಂಟ್ ಸಾಕಷ್ಟು ಇರ್ತದೆ. ಅದು ಇವ್ರ ಪೇಮೆಂಟ್ ಗಿಮೆಂಟ್ ಇವರ 3 ಆಸ್ತಿ ಬಿಟ್ಟಿದೆ ಹೊರಗಿದ್ರೆ, ಇದು ಎಕ್ಸ್ಟ್ರಾ ಆರ್ಡಿನರಿ ಇದ್ದಾರೆ ಇದರೊಳಗೆ. ಅದ್ರ ನಂತರ ಏನಪ್ಪ ಅಂತಂದರೆ ನೀರಾವರಿ ಇಲಾಖೆ, ನೀರಾವರಿ ಇಲಾಖೆ ಹೇಳಿದ್ದಂಥ ಮಹೇಶ್ ವ್ಯವಸ್ಥಾಪಕ ನಿರ್ದೇಶಕ ಕಾವೇರಿ ನೀರಾವರಿ ನಿಗಮ, ಅವ್ರದ್ದು ಮಂಡ್ಯದಲ್ಲಿದ್ದಾರೆ ಮಂಡ್ಯ. ಇವರು 25 ಎಕರೆ ಕೃಷಿ ಭೂಮಿ ಅಂತಾರೆ, 25 ಎಕರೆ ಸಾಮಾನ್ಯ ಅಂತಾರೆ. ಎಷ್ಟು ಕಿಮ್ಮತ್ತಾಗ್ಬೋದು ಇವತ್ತು ಒಂದು ಕೃಷಿ ಭೂಮಿ ಯಾವ ರೀತಿ ಇದಾವೆ? ಅದು ಕಾವೇರಿ ನದಿ ದಂಡಿಯ ಭೂಮಿಗಳು. ಮುಂದೆ 25 ನಿವೇಶನಗಳು, 25 ನಿವೇಶನ, 1 ಬಂಗಲೆ ಸೇರಿ ಒಟ್ಟು ಸ್ಥಿರಾಸ್ತಿ ಮೌಲ್ಯ 4.76 ಕೋಟಿ ರೂಪಾಯಿ. ಮುಂದೆ ಇವ್ರದ್ದು 1.86 ಲಕ್ಷ ನಗದ, 15 ಲಕ್ಷದ ಚಿನ್ನಾಭರಣ, 25 ಲಕ್ಷದ ಮೌಲ್ಯದ ವಾಹನಗಳು, ಆಯುಷಾರಾಮಿ ಗೃಹೋಪಯೋಗಿ ವಸ್ತುಗಳ ಮೌಲ್ಯ ಬರೋಬ್ಬರಿ 1.71 ಕ್ರೋರ್. ಅಂದ್ರೆ ಟೋಟಲ್ ಆಗಿ 6.89 ಕೋಟಿ ರೂಪಾಯಿ ಈ ನಮ್ಮ ಮಹೇಶ್ ವ್ಯವಸ್ಥಾಪಕ ಡೈರೆಕ್ಟರ್ ಅಥವಾ ಮ್ಯಾನೇಜರ್ ಅಂತಲ್ರಿ. ಈ ರೀತಿಯಾಗಿ ಇನ್ನು ಭೂವಿಜ್ಞಾನಿ ಒಬ್ಬರು ಬರ್ತಾರೆ ಇಲ್ಲ, ಎಂ ಪಿ ಕೃಷ್ಣವೇಣಿ ಅಂತೇಳೆ, ಅವರು ಹಿರಿಯ ಭೂವಿಜ್ಞಾನಿ ಮಂಗಳೂರದವರು. ಮಂಗಳೂರು